ನಮಗೆ ಸಂತೋಷ್ ಸಾಹೇಬ್ರ ಅಂದ್ರೆ ಬಹಳ ಅಭಿಮಾನ ಪ್ರೀತಿ. ಸಂತೋಷ್ ತಾಡಿ ಇವತ್ತು ಜಿಲ್ಲಾ ನಾಯಕರಾಗಿ ರಾಜ್ಯ ನಾಯಕರು ಅಂತ ಹೇಳಕ್ ಇಷ್ಟಪಡ್ತೀನಿ. ಜಾತಿ ಮೇಲೆ ರಾಜಕಾರಣ ಮಾಡಿದ್ರೆ ಅವರು ಬುದ್ಧ ಬಸವ ಅಂಬೇಡ್ಕರ್ ಮೇಲೆ ರಾಜಕಾರಣ ಮಾಡ್ತಾ ಇದಾರೆ. ಸಂಪೂರ್ಣ ರಸ್ತೆಗಳನ್ನ ಮಾಡಿದ ರಸ್ತೆ ಅಭಿವೃದ್ಧಿ ಅಧಿಕಾರನ ಅಂತ ನಾವು ಕರಿತೀವಿ. ಬಡ ಜಿಲ್ಲೆ ಅಂದ್ರೆ ಬಹಳ ಇಷ್ಟಪಡ್ತಕ್ಕಂತ ವ್ಯಕ್ತಿ ಅಂದ್ರೆ ಸಂತೋಷ್ ನಾಡ ಸಾಹೇಬ್ರು. ಅವರು 4 ಬಾರಿ ಎಂಎಲ್ ಆಗಿದ್ದಾರೆ, 3 ಸಚಿವರಾಗಿದ್ದಾರೆ. ಮುಂದೊಂದು ದಿನ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರಂತ ಅಭಿಮಾನಿಗಳು ಆಸೆ ಇದೆ. ಬುದ್ಧ ಬಸವ ಅಂಬೇಡ್ಕರ್ ಅವ್ರ ಪಾಲನೆಯಲ್ಲಿ ಬಂದಂತ ಅವರು ದೂರದೃಷ್ಟಿ ಚಿಂತನೆಗಳು ಯಾವಾಗಲೂ ಅವರ ಒಂದು ಒಡನಾಟ ಯುವಕರ ಪರವಾಗಿರ್ತವೆ. ವಿಜಯನಗರ ಡಿಸ್ಟಿಕ್ಕು ಉಪ್ಪನಾಯಕನಹಳ್ಳಿ. ಉಪ್ಪನಾಯಕನಹಳ್ಳಿಲಿಂದ ಒಂದು 50-60 ಜನ ಬಂದೀವಿ. ಸಂತಸಲಾರದು ಹುಟ್ಟಿದಬ್ಬ ಇರೋದ್ರಿಂದ ನಾವು ಇಸ್ ಮಾಡೋಕೆ ಉಪ್ಪನಾಯಕನಹಳ್ಳಿಯಿಂದ ಅಗರಬೊಮ್ಮ ತಾಲೂಕಿಂದ ಬಂದಿದ್ದೀವಿ. ಅವ್ರು ಮಾಡಿರೋ ಕಾರ್ಯ ಅಭಿವೃದ್ಧಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲಿ ಹೋದ್ರೆ ಅವರು ಮಾಡಿರುವಂಥ ಅಭಿವೃದ್ಧಿಗಳು, ಅವರು ಮಾತಾಡೋ ಒಂದು ಮಾತುಗಳಿಗಾಗಿ, ಅವರು ಮಾಡಿರೋ ಕೆಲಸಕ್ಕಾಗಿ ಅವ್ರನ್ನ ನಾವು ಇಸ್ ಮಾಡೋಕ್ಕಾಗಿ ಬಂದಿದ್ದೀವಿ. ನಾವು ಅಗರಬೊಮ್ಮಳಿಂದ ಶಕ್ತಿ ಸಂತೋಷ್ ಲಾಡ ಅಂದ್ರೆ ಒಂದು ಶಕ್ತಿ. ಅವರು ಸಂತೋಷ್ ಲಾಡ್ ಸ್ವಲ್ಪ ಹೆಚ್ಚು ಕಮ್ಮಿ ಏನಿದ್ರು ಸಿ ಎಂ ಲೆವೆಲ್ಗೆ ಇದ್ದಾರೆ. ಅವರು ಚೆನ್ನಾಗಿದ್ದಾರೆ ಸರ್. ಅವ್ರ ವರ್ಕ್ ಯಾವ ಕ್ಷೇತ್ರಕ್ಕೆ ಬಿಟ್ರು ಎಲ್ಲಿ ಹೋದ್ರೂ ವರ್ಕ್ ಮಾತ್ರ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಜನಗಳಿಗೆ ಸತ ಭಾಳ ಸಹಾಯ ಮಾಡ್ತಾಯಿದ್ದಾರೆ. ಅವರು ಜನಗಳಿಗೆ ಭಾಳ ಸಹಾಯ ಮಾಡ್ತಾಯಿದ್ದಾರೆ. ಹಂಗಾಗಿ ಜನ ಇವತ್ತು ಜನಸಾಗರ ಇದೆ ವಿಜಯನಗರ. ಇನ್ನೂ ಬರ್ತಾಯಿದ್ದಾರೆ ಜನ, ಜನಸಾಗರ ಬರ್ತಾಯಿದೆ ಅವ್ರನ್ನ ಇಸ್ ಮಾಡೋಕೆ. ಅವ್ರು ಒಳ್ಳೆ ಮಾಡಿರುವಂಥ ಕಾರ್ಯ, ಒಳ್ಳೆ ಮಾಡಿರುವಂಥ ಅಭಿವೃದ್ಧಿಗಳು, ಒಳ್ಳೆ ಜನಗಳ ಭವಿಷ್ಯ ಅನ್ನೋಂಥ ಕಾರ್ಯ ಹಂಗಾಗಿರೋದ್ರಿಂದ ಜನಗಳು ಭಾಳ ಬರ್ತಾಯಿದ್ದಾರೆ. ಸಂತೋಷ್ ಲಾಡ್ ಸಾವಿರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು. ನಾವು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನಿಂದ ಬಂದಿದ್ದೀವಿ ಸರ್. ನಮಗೆ ಸಂತೋಷ್ ಸಾಹೇಬ್ರು ಅಂದರೆ ಭಾಳ ಅಭಿಮಾನ ಪ್ರೀತಿ. ಸಂತೋಷ್ ಲಾಡ್ ಬರ್ತಾರಂದರೆ ಜನಸಾಗರನ ಅವರಿಂದಿರುತ್ತೆ. ಅದರಿಂದನೇ ಚೇರ್ ಸಹ ಸಂತೋಷ್ ಲಾಡ್ ಬರ್ತಾರಂದರೆ ಅವ್ರ ಜನಸಾಗರದಿಂದ ಚೇರ್ ಸಹ ಎದ್ದು ನಿಲ್ಲೋ ಶಕ್ತಿ ಅವರಲ್ಲಿ ಇದೆ. ಅದರಂತೆಯೇ ನಮ್ಮ ಸಂತೋಷ್ ಲಾಡ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ನಾವು ಸಂಡೂರು ತಾಲೂಕು ಅಗ್ರಾರ ಗ್ರಾಮ ಪಂಚಾಯತಿ ಲಕ್ಲಸೂರಿನಹಳ್ಳಿ ಮತ್ತು ಗೊಲರಟ್ಟಿಯಿಂದ ಬಂದಿದ್ದೀವಿ ಸರ್. ನಾವು ಅವರ ಅಭಿಮಾನಕ್ಕೋಸ್ಕರ ಎಲ್ಲ ನಾವು ಹೆಚ್ಚು ಕಡಿಮೆ ಒಂದು 50 ಜನ ಬಂದಿದ್ದೀವಿ. ಅದೇ ನಮ್ಮ ತುಕಾರಾಮ್ ಸಾಹೇಬ್ ಅವರು ನಮ್ಮ ಸಂಡೂರು ತಾಲೂಕಿನಲ್ಲಿ ಅವರ ಯಾರು ಸಂತೋಷ್ ಲಾಡ್ ಅವರ ಆಶ್ರಯದಂತೆ ಮಾರ್ಗದರ್ಶನದಂತೆ ಇಡೀ ತಾಲೂಕಿನಲ್ಲಿ ಒಂದು ಹಳ್ಳಿ ಬಿಡದಂಗೆ ಸಂಪೂರ್ಣ ರಸ್ತೆಗಳನ್ನು ಮಾಡಿದ ರಸ್ತೆ ಅಭಿವೃದ್ಧಿ ಅಧಿಕಾರನಂತೆ ನಾವು ಕರಿತೀವಿ. ಮತ್ತು ನಮ್ಮ ಸಂಡೂರು ತಾಲೂಕು ಬಹಳ ಹಿಂದುಳಿದ ತಾಲೂಕಾಗಿತ್ತು. ಅಲ್ಲಿ ಅತಿ ಹೆಚ್ಚು ಯಾವ ಇದು ಮುರಾರ್ಜಿ ಕಿತ್ತೂರು ರಾಣಿ ಸ್ಕೂಲ್ಗಳು ಅಥವಾ ಡಿಗ್ರಿ ಕಾಲೇಜುಗಳು ಶೈಕ್ಷಣಿಕವಾಗಿ ಸಹ ಹೆಚ್ಚಿನ ಒತ್ತು ಕೊಟ್ಟಿದ್ದಾರೆ. ಮತ್ತು ಇದು ಯಾವುದು ನೀರಿನ ಸೌಲಭ್ಯ ಸಹ ಇಡೀ ಗ್ರಾಮಕ್ಕೆ ಸಹ ಅವರು ಮಾಡಿದ್ದಾರೆ. ಸಂತೋಷ್ ಲಾಡ್ ಅವರ ಆಶ್ರಯದಂತೆ ಸುಖರಾಮ್ ಸರ್ ಮಾಡಿದ್ದಾರೆ. ಅದರಂತೆ ಅವ್ರ ಮಗಳು ಸಹ ಈಗ ಬರ್ತಕ್ಕಂಥ MP ಎಲೆಕ್ಷನ್ನಿಗೆ ಅವ್ರನ್ನ ಎಲ್ಲ ಸಹ ಇಡೀ ನಮ್ಮ MP ಕ್ಷೇತ್ರ ಜನ ಎಲ್ಲ ಗೆಲ್ಲಿಸ್ಬೇಕಂತೇಳಿ ನಮ್ಮ ಎಲ್ಲ MP ಕ್ಷೇತ್ರ ಜನರಲ್ಲಿ ಕೋರುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಅಗ್ರ ಗ್ರಾಮ ಪಂಚಾಯತಿ ಲಕ್ಲಸೂರಿನಹಳ್ಳಿಯಿಂದ ಅಂತೇಳಿ. ಸಂತೋಷ್ ಲಾಡ್ ಇವತ್ತು ಅವರ ಜಿಲ್ಲಾ ನಾಯಕರಲ್ಲ ಇಡೀ ರಾಜ್ಯ ನಾಯಕರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು 4 ಬಾರಿ MLA ಆಗಿದ್ದಾರೆ, 3 ಸಚಿವರಾಗಿದ್ದಾರೆ. ಮುಂದೊಂದು ದಿನ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರಂತ ಅಭಿಮಾನಿಗಳು ಆಸೆ ಇದೆ ಅವರು. ಯಾಕಂದರೆ ಅವ್ರದ್ದು ಚಿಂತನೆ ತುಂಬ ದೂರದೃಷ್ಟಿ ಇದೆ. ಇವತ್ತು ಬುದ್ಧ ಬಸವಣ್ಣ ಎಲ್ಲರೂ ಇವತ್ತು ಜಾತಿ ಮೇಲೆ ರಾಜಕಾರಣ ಮಾಡಿದ್ರೆ ಅವರು ಬುದ್ಧ ಬಸವಣ್ಣ ಅಂಬೇಡ್ಕರ್ ಮೇಲೆ ರಾಜಕಾರಣ ಮಾಡ್ತಾಯಿದ್ದಾರೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ರಾಜ್ಯ ನಾಯಕರಾಗಿ ಹೊರಮ್ಮೆ ಮುಂದಿನ ದಿನಮಾನ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೊರಮ್ತಾರಂತ ಈ ಅಭಿಮಾನಿಗಳ ಆಸೆ. ಹೌದು ಸರ್, ಹೌದು ಹೌದು ಸರ್. ಅದೇ ರೀತಿ ಕಾರ್ಯಕ್ರಮ ಅವರ ಇಡೀ ರಾಜ್ಯದಲ್ಲಿ ಯಾರಾದ್ರೂ ಇದ್ದೆ ಅದು ಸುಧಾರಿಸ್ ಲಾಡ್ ಮಾತ್ರ. ಬುದ್ಧ ಬಸವಣ್ಣ ಅಂಬೇಡ್ಕರ್ ಮೇಲೆ ತತ್ವ ರಾಜಕಾರಣ ಮಾಡ್ತಾ ಇದ್ರೆ ಅದು ಲಾಡ್ ಅವರು ಮಾತ್ರ. ಹೌದು, ಅವ್ರದ್ದು ಅವರು 2004 ಮತ್ತು ಸಂಡೂರಲ್ಲಿ ಗೆದ್ದದ್ದು. 2008 ರಿಸರ್ವೇಷನ್ 2008 ಗೆದ್ದು 2008 ರಿಸರ್ವೇಷನ್ ಚೇಂಜ್ ಆಯಿತು. ಹಾಗಾಗಿ ಕಲ್ಗಟ್ಟಿಗೆ ಹೋದರು. ಅವರು ಅಲ್ಲಿ ಹೋಗಿ ಪಟ್ಟಣ ಸರಿ ಗೆದ್ದು ಕಂಟಿನ್ಯೂ ಅಲ್ಲಿ 3 ಸರಿ ಗೆದ್ದಿದ್ದಾರೆ. ಇಲ್ಲಿ ಸಂಡೂರು ತಾಲೂಕಲ್ಲಿ ಎಷ್ಟು ರುಚಿಸಿದ ಕಲ್ಗಟ್ಟಿಯಲ್ಲಿ ಕೂಡ ಅಷ್ಟೇ ಇದೆ. ಹೌದು ಸರ್, ಹೌದು ಸರ್. ಅವ್ರ ದೂರದೃಷ್ಟಿ ಚಿಂತನೆಗಳು ಯುವಕ ಯಾವಾಗಲೂ ಅವರ ಒಂದು ಒಡನಾಟ ಕಾರ್ಯಕ್ರಮಗಳು ಯುವಕರ ಪರವಾಗಿರ್ತವೆ ಅವರು. ಯಾಕಂದ್ರೆ ಈಗ ನೋಡ್ತಾ ಇರ್ಬೋದು ಸೆಷನ್ಲಿ ಯುವಕರ ಪರವಾಗಿ ತುಂಬ ಚಿಂತನೆ ಮಾಡ್ತಾರೆ. ಯುವಕರಿಗೆ ಉದ್ಯೋಗ ಇರ್ಬೋದು, ಒಂದು ಕಾರ್ಮಿಕ ಇಲಾಖೆ ಇರ್ಬೋದು, ಎಲ್ಲ ರೀತಿಯೂ ಯುವಕರಿಗೆ ಬೆನ್ನೆಲುಬಾಗಿರ್ತಾರೆ. ಅದಕ್ಕೋಸ್ಕರ ಯುವಕರೆಲ್ಲ ಅವರಿಗೆ ಒಂದು ಮಾದರಿಯಾಗಿರ್ತಾರೆ. ಅವರು ಎಲ್ಲ ಅವ್ರದ್ದು ಒಂದು ಸ್ಟೈಲ್ ಇರ್ಬೋದು, ಅವ್ರದ್ದು ಒಂದು ಹೋರಾಟ ಇರ್ಬೋದು, ಯುವಕರ ಒಂದು ಇದು ಏನೋ ಉದ್ಯೋಗ ಇರ್ಬೋದು, ವಿಚಾರಗಳಿರ್ಬೋದು, ಅವರ ಒಂದು ಏನೇ ಇರಲು ಸರ್ಕಾರದ ಮಟ್ಟಿಗೆ ಅವ್ರು ತುಂಬಾ ಯುವಕರ ಪರವಾಗಿ ಮಾತಾಡ್ತಾರೆ.
ಕಾರ್ಮಿಕರ ಸಚಿವರಾಗಿದ್ದಾರೆ. ಹೌದು ಸರ್. ಹೌದು ಸರ್. ನಾನು ಮೊದಲನೇ ಹೇಳಿದ್ದೀನಿ, ಅವರು ಓನ್ಲಿ ಒಂದು ಜಿಲ್ಲೆಗೆ ಸೀಮಿತ ಅಲ್ಲ, ಇಡೀ ರಾಜ್ಯಕ್ಕೆ ಸೀಮಿತ. ಒಂದು ರಾಜ್ಯಕ್ಕೆ ದೊಡ್ಡ ಆಸ್ತಿ ಅವರು, ಮುಂದಿನ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಥ್ಯಾಂಕ್ ಯು. ಹೇಳಿ ಸರ್. ಇದು ಕೊಟ್ಟಿದ್ದಾರಲ್ಲ, ಶಕ್ತಿ ಜನ ಕೊಟ್ಟಿದ್ದಾರೆ, ಗೃಹ ಜ್ಯೋತಿ ಕೊಟ್ಟಿದ್ದಾರೆ, ಇನ್ನು ಯುವಕ ನಿಧಿ ಕೊಟ್ಟಿದ್ದಾರೆ, ಎಲ್ಲ ಎಲ್ಲ ಜಾರಿಗೆ ತಂದಿದ್ದಾರಲ್ಲ, ಹೇಳಿದ ಮತ್ತಿಂದ ನಡ್ಕೊಂಡಿದ್ದಾರೆ. ಸರ್ ಹಾಂ ಸರ್. ಹೌದು ಸರ್. ಯಾರು ಮಾತಾಡ್ತಾ ಇದ್ದಾರೆ ಸರ್ ಈಗ? ವಿಪರ್ಯ ಅದೆಲ್ಲ ಸುಳ್ಳು ಗಾಸಿಪ್ ಮಾಡ್ತಾ ಇದ್ದಾರೆ. ಕೊಟ್ಟಿದ್ದಾರಲ್ಲ ಈಗ ಮಹಿಳೆಯರಿಗೆ ಅಂದಮೇಲೆ ಮತ್ತೆ ಅವರಿಗೆ ಒಂದು ಮೀಸಲು ಇರುತ್ತೆ, ಹಂಗಾಗಿ ಕೊಟ್ಟಿದ್ದಾರೆ. ಏನು ತೊಂದರೆ ಇಲ್ಲ, ಕರೆಕ್ಟಾಗಿ ಏನೋ ನಡೀತಾ ಇದೆ, ಎಲ್ಲರೂ ಎಕ್ಸೆಪ್ಟ್ ಮಾಡಿದ್ದಾರೆ. ರಾಜ್ಯದ ಜನ ಸರ್ಕಾರದ ಪರವಾಗಿ ಜನಗಳು ಇದ್ದಾರೆ, ಜನರು ಮಾಡ್ತಾರೆ. ಹಾಗೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಚೈತನ್ಯ ಕುಮಾರ್ ಅವರಿಗೆ ಟಿಕೆಟ್ ಪ್ರಬಲ ಆಕಾಂಕ್ಷಿದ್ದಾರೆ, ಅವರು ಕೊಟ್ಟರೆ ಟಿಕೆಟ್ 100% ಮತ್ತೆ ಕಾಂಗ್ರೆಸ್ ಗೆಲ್ಲುತ್ತೆ ಬಳ್ಳಾರಿ ಲೋಕಸಭೆಯಲ್ಲಿ. 100% ಕಾಂಗ್ರೆಸ್ ಡೆಫಿನೆಟ್ಲಿ. ಹೌದು ಸರ್, ಡೆಫಿನೆಟ್ಲಿ. ಥ್ಯಾಂಕ್ ಯು. ಸಂತೋಷ್ ಲಾಡ್ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರನ್ನ ಸ್ಟೈಲಿಷ್, ಅವ್ರದ್ದು ವರ್ಸಸ್ ಎಲ್ಲ ಚೆನ್ನಾಗಿದೆ. ಅವರು ಸ್ಟ್ರಿಕ್ಟ್ನೆಸ್ಟ್ ಮಿನಿಸ್ಟರ್, ಅವರು ಕಾರ್ಮಿಕ ಸಚಿವರು. ಅವರು ನನಗೆ ಒಂದು ಉದ್ಯೋಗ ಕೊಡಿಸಿದ್ದಾರೆ ಸಾಹೇಬರು, ಕಾರ್ಮಿಕ ಸಚಿವರು. ಎನ್ ಎಂ ಡಿ ಸಿಯಲ್ಲಿ ಒಂದು ಉದ್ಯೋಗ ಕೊಡಿಸಿದ್ದಾರೆ ಅವರು ನನಗೆ. ಹಾಂ, ಅದರ ಅಭಿಮಾನ ಅಲ್ಲ, ಮೊದಲಿದ್ದ ಸ್ಟಾರ್ಟಿಂಗ್ಲಿದ್ದೆ ನಮ್ಮ ಅಪ್ಪಾಜಿಯರಲ್ಲಿದ್ದ, ಅದು ಬುನಾದಿ ಹಂಗೆ ಬಂದಿದೆ. ಒಂದು ಸ್ಟ್ರಿಕ್ಟ್ನೆಸ್ ಮಿನಿಸ್ಟರ್, ಒಳ್ಳೆ MLA, ಒಳ್ಳೆ ಮಿನಿಸ್ಟರ್ ಅವರು. ನಮಸ್ತೆ ಸರ್, ನಾವು ಸೊಂಡೂರು ತಾಲೂಕಿನ ಸೀಲೆಕ್ಲಾಡಿ ಗ್ರಾಮ ಸರ್. ನಾವೊಂದು 50 ಜನ ಬಂದಿದ್ದೀವಿ ಸರ್. ಅಲ್ಲ ಸರ್, ಸಂತೋಷ್ ಲಾಡಿರೋ ಹುಟ್ಟದ ಹಬ್ಬ ಶುಭಾಶಯಗಳು ಸರ್. ಒಳ್ಳೆ ಚೆನ್ನಾಗೈತೆ, ಒಳ್ಳೆ ಇದು ಇದೆ. ಅವ್ರು ಎಲ್ಲಿ ಹೋದರೂ ಒಂದು ಜನ ಸಾಗರನೇ ಕರೀತಾರೆ ಹೊರತಾಗಿ, ಒಳ್ಳೆ ಇದೈತೆ ಸರ್ ಅವ್ರದ್ದು. ಸರ್ ನಮಸ್ಕಾರ, ನಾನು ಧಾರವಾಡದಿಂದ ಬಂದಿದ್ದೀನಿ. ಧಾರವಾಡದಿಂದ ಅವ್ರದ್ದು ಕ್ಷೇತ್ರ ಕಲ್ಗಡಿಗೆ. ನಮ್ಮ ಹೊಲ ಮನೆ ಇರೋದು ಕಲ್ಗಡಿಗಿದ ಕ್ಷೇತ್ರದಾಗ. ಅವ್ರ ಭಾಗದಲ್ಲಿ ಸಂತೋಷ್ ಲಾಡ್ ಸಾಹೇಬ್ರ ಇವತ್ತು ಹುಟ್ಟು ಹಬ್ಬದ ವಿಶೇಷವಾಗಿ ಅವ್ರಿಗೆ ನಾ ಸ್ವಾಗತವನ್ನು ಬಯಸಿದ್ದೀನಿ. ಅದು ಹುಟ್ಟು ಹಬ್ಬ ಆಚರಣೆ ಸಲುವಾಗಿ ಧಾರವಾಡದಿಂದ ಹೊಸಪೇಟೆಗೆ ಬಂದಿದ್ದೀನಿ. ಹೊಸಪೇಟದಲ್ಲಿ ಭಾಳಷ್ಟು ಜನರ ಅಭಿಪ್ರಾಯ ಅಂದರೆ, ಇಡೀ ರಾಜ್ಯದಾಗ ಇಂಥ ಮಿನಿಸ್ಟರ್ ನಾವು ನೋಡಿಲ್ಲ. ಈಗ ಇಂಥ ಮಿನಿಸ್ಟರ್ ನಮ್ಮ ಧಾರವಾಡ ಕ್ಷೇತ್ರದಲ್ಲಿ ಪ್ರಪ್ರಥಮವಾಗಿ ಕಲ್ಗಡಿಗೆಗೆ ಬಂದು ಕಲ್ಗಡಿಗೆ ಸರ್ವೆ ಮಾಡಿ ಆ ಕ್ಷೇತ್ರದಿಂದ ಆರಿಸು ಬಂದು ಮುಂಚೆ ಅವರು ಕನಿಷ್ಠ ಒಂದು 10,000 ರೈತರಿಗೆ ಬೋರ್ವೆಲ್ ನೀರಿಂದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ಭಾಳಷ್ಟು ಜನಗೆ ಬಡವರಿಗೆ ಶಿಕ್ಷಣ, 1800 ಜನರಿಗೆ ಶಿಕ್ಷಣ ಅವ್ರದ್ದು ಫೀಸ್ ಕಟ್ಟಿದ್ದಾರೆ. ಅಂಗವಿಕಲರಿಗೆ ವಾಹನವನ್ನು ಕೊಟ್ಟಿದ್ದಾರೆ. ಬಡ ರಿಕ್ಷಾ ಚಾಲಕರಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿ ಅವರಿಗೆ ಸಹ ರಿಕ್ಷಾ ಕೊಡಿಸಿದ್ದಾರೆ. ನಾವು ಅವರ ಅಭಿಮಾನಿ. ಧಾರವಾಡ ಜಿಲ್ಲೆಯಿಂದ ಬಂದಿದ್ದಕ್ಕೆ ಅವರಿಗೆ ನಾವು ಇದು ಹುಟ್ಟು ಹಬ್ಬಕ್ಕೆ ಅಭಿನಂದನೆ ಸಲ್ಲಿಸಿ ನಂದು ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲ, ಅವ್ರು ಪ್ರಾಪರ್ ಸಂಡೂರು ಆದ್ರೂ. ಹೌದೌದು, ಧಾರವಾಡ. ಇಲ್ಲ, ಇಲ್ಲೇ ಸಹ ಅಭಿಮಾನಿಗಳು. ಪ್ರತಿ ವರ್ಷ ನೀವು ಅಲ್ಲೇ ಮಾಡ್ತೀರಿ, ಈ ವರ್ಷ ನೀವು ಇಲ್ಲೇ ಮಾಡ್ರಿ ಅಂತ ಭಾಳಷ್ಟು ಅಭಿಮಾನಿಗಳು ಇವರಿಗೆ ಒತ್ತಾಯ ಪೂರ್ವಕವಾಗಿ ಮಾಡಿದ ಮೇಲೆ ಅವರು ಹುಟ್ಟುಹಬ್ಬ ಇಲ್ಲೇ ಆಚರಣೆ ಮಾಡೋಣಂತ ನಿರ್ಧಾರ ತಗೊಂಡು ಇಲ್ಲಿಗೆ ಮಾಡುತ್ತಿದ್ದಾರೆ. ಬಸವಣ್ಣ ಹಾದಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾದಿಯಲ್ಲಿ ಇವರು ಮನಸ್ಸು ಒಂಥರ ಗಾಂಧಿ ಥರ ಮನಸ್ಸು, ಭಾಳ ಒಳ್ಳೆ ಮನಸ್ಸು, ಒಳ್ಳೆ ಶಾಸಕರು, ಒಳ್ಳೆ ಮಿನಿಸ್ಟ್ರು. ಇವರು ಮುಂದೆ ಬರುವ ದಿನಗಳಲ್ಲಿ ಇವರು CM ಆಗ್ಬೋದು ಅಂತ ನಮ್ಮ ಇಷ್ಟ ಇದೆ. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ಅವರು CM ಆಗಲೇಬೇಕು ಅಂತ ನಾವು ದೇವರಲ್ಲಿ ಕಡೆ ವಿನಂತಿ ಮಾಡ್ಕೋತೀವಿ. ನಾವು ಹೇಳ್ತಾ ಇದ್ದೀವಿ ಇಂಥ CM ಬರಬೇಕು, ಯಾಕಂದ್ರೆ ಭಾಳಷ್ಟು ಬಡವ್ರ ಸಲುವಾಗಿ ಕಾಳಜಿ ಇದೆ ಅವ್ರದ್ದು, ಭಾಳ ಬಡ ಜನರ ಸಲುವಾಗಿ, ಒಡಿ ಕೂಲಿ ಕಾರ್ಮಿಕರಿಗೆ. ಅದಕ್ಕೆ ಲೇಬರ್ ಮಿನಿಸ್ಟರ್ ಆಗಿದ್ದಾರೆ ಅವರು. ಭಾಳಷ್ಟು ಪೋರ್ಟ್ಫೋಲಿಯೋ ಇದೆ, ಆದರೂ ಲೇಬರ್ ಮಿನಿಸ್ಟರ್ ತೊಗೊಂಡು ಬಡವರ ಸಲುವಾಗಿ ತಮ್ಮ ಲಾಡ್ಸ್ ಫೌಂಡೇಶನ್ ಇದೆಯಲ್ಲ, ಅದರಿಂದ ಈವರೆಗೆ ಅವರು ಗಿನೀಸ್ ದಾಖಲೆ ಮಾಡಿದ್ದಾರೆ. ಗಿನೀಸ್ ದಾಖಲೆದಾಗ ಬಂದಿದೆ.
10,000 ಬೋಲ್ ಹೊಡೆದಿದ್ದಾರೆ. ಅವರು ಅವತ್ತು ಕನಿಷ್ಠ 1,00,000 ರೈತರಿಗೆ ಪರಿಹಾರ ಕೊಡಿಸಿದ್ದಾರೆ. ಭಾಳಷ್ಟು ಬಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ಇನ್ನೂ ಅವರದು ಭಾಳಷ್ಟು ಕನಸಿದೆ, ಅದು ನಮ್ಮ ರಾಜ್ಯಕ್ಕೆ ನೆನೆಸಾಗಲಿ ಅಂತ ನಾವು ಬೇಡಿಕೊಡುತ್ತೇವೆ. ಸಿದ್ದರಾಮಯ್ಯ ಅವರು ಗುರು, ಅವರು ಸಿದ್ದರಾಮಯ್ಯ ಲಾರ್ಡ್ ಸಾಹೇಬ್ರ ಗುರು, ಅವರು ಅವ್ರ ಹಾದಿಯಲ್ಲಿ ಬರಬೇಕು. ಗುರು ಹೆಂಗೆ ಶಿಕ್ಷಣ ಕೊಡ್ತಾರ ಆ ಟೈಪು ಬರಬೇಕು ಅಂತ ನಾನು ಅವರಿಗೆ ಅವರ ಅಭಿಪ್ರಾಯಕ್ಕೆ ನಾವು ಇದು ಕೊಡ್ತೀವಿ. ಹೌದು, ಯಾರ್ದು ಸಿದ್ದರಾಮಯ್ಯ? ಸಿದ್ದರಾಮಯ್ಯ ಅವರು ಒಳ್ಳೆ ನಮ್ಮ ಕರ್ನಾಟಕ ಈಗ PM ಕ್ಯಾಂಡಿಡೇಟ್ ಅಂತ ತಿಳ್ಕೊತೇನೆ. PM ಕ್ಯಾಂಡಿಡೇಟ್ ಲೆವೆಲ್ ಮನುಷ್ಯ ಅವು. ಅವರು 16ನೇ ಬಜೆಟ್ ಮಾಡ್ಯಾರ ಈವರೆಗೆ. ಅವರು ಯಾವಾಗಿಂದ ಶಾಸಕರಾಗಿ ಮಿನಿಸ್ಟರ್ ಆಗಿ 16ನೇ ಬಜೆಟ್ ಮಾಡ್ಯಾರ ಅಂತ ವ್ಯಕ್ತಿ ನಾವು ನೋಡಿಲ್ಲ. ಅದು ಅವ್ರದ್ದು ಭಾಳ ದೊಡ್ಡ ಮನಸ್ಸು, ಭಾಳ ಬಡವರ ಸಲುವಾಗಿ ಹೋರಾಟ ಮಾಡಿ ಭಾಳಷ್ಟು ಜನರಿಗೆ ಅವರು ಕನಸಿದ್ದ ನೆನಸು ಮಾಡಿ ತೋರಿಸಿದ್ದಾರೆ. ಎಷ್ಟು ಏನು ಗ್ಯಾರಂಟಿ ಕೊಡ್ಯಾರ, ಟೋಟಾರ 5 ಗ್ಯಾರಂಟಿ ಏನು ಕೊಟ್ಟಾರ, ಆ ಗ್ಯಾರಂಟಿನೂ ಸಹ ಅವರು ಅದ ಅವರು ನಡೆದಂಥ ನುಡಿದ ದಾರಿಗೆ ಬಂದಿದ್ದಾರೆ. ಯಾರಿಗೆ? ಸಂತೋಷ್ ಲಾಡ್ ಸಾಹೇಬ್ರಿಗೆ ನಾನು ಕೊನೆಯಾಗಿ ಅವ್ರ ಹುಟ್ಟುಹಬ್ಬ ಆಚರಣೆಯಲ್ಲಿ ಅವರಿಗೆ ಸ್ವಾಗತ ಬಯಸಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಇನ್ನೂ ಅವರು ಮುಂದೆ ಬೆಳೆಯಲಿ, ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತ ನಾನು ಹಾರೈಸ್ತಿದ್ದೀನಿ. ಸರ್ ನಮಸ್ತೆ, ಯಾವೂರಿಂದ ಬಂದಿರೋದು? ನಮಸ್ಕಾರ, ನಾವು ಹುಬ್ಳಿಯಿಂದ ಬಂದಿರೋದು. ನಾವು ಸಂತೋಷ್ ಲಾಡ್ ಸಾರ ಅಭಿಮಾನಿ ಬಳಗದಿಂದ ಬಂದಿರೋದು, ಹುಬ್ಳಿ ಧಾರವಾಡದಿಂದ. ಸೊ ಇವತ್ತು ಸಾಹೇಬ್ರದ್ದು ಹುಟ್ಟು ಹಬ್ಬ ಇದೆ, ನಾವು ಆ ಸಂತೋಷವನ್ನು ಸಾಹೇಬ್ರ ಜೊತೆ ಹಂಚ್ಕೊಡ್ಲಿಕ್ಕೆ ಬಂದಿದ್ದೀವಿ. ಈಗ ದೇವರು ನಮ್ಮ ಸಂತೋಷ್ ಲಾಡ್ ಸಾಹೇಬರಿಗೆ ಆಯುಷ್ಯ, ಆರೋಗ್ಯ ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪೊಲಿಟಿಕಲಿ ಮತ್ತು ಫಿನಾನ್ಷಿಯಲಿ ಹೆಲ್ತ್ ವೈಸ್ ಬೆಳೀಲಿ ಅಂತೇಳಿ ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ. ನಿಮ್ಮ ಊರಿನ ಮಗ ನಿಮ್ಮದೇ ಕ್ಷೇತ್ರದ ಸಚಿವರು ಇಲ್ಲಿ ಬಂದು ಹುಟ್ಟುಹಬ್ಬದ ಆಚರಿಸ್ಕೊತಿದ್ದಾರೆ, ಇಷ್ಟು ಜನ ಸೇರಿದೆ, ಏನು ಹೇಳ್ತೀರಾ ಇದ್ರ ಬಗ್ಗೆ? ಅಲ್ಲ, ಸಂತೋಷ್ ಲಾಡ್ ಸಾಹೇಬರು ಹುಟ್ಟಿದ್ದು ಊರು ಮತ್ತು ಕ್ಷೇತ್ರ ಬಳ್ಳಾರಿ ಕ್ಷೇತ್ರನೇ. ಅವ್ರದ್ದು ಕ್ಷೇತ್ರ ಬಂದು ಸಂಡೂರು. ನಾವು ಇಲ್ಲೋರೇ, ನಾವು ಹೊಸಪೇಟೆದಲ್ಲಿ ಹುಟ್ಟಿ ಬೆಳೆದಿದ್ದವರು ನಾವು. ಸಾಹೇಬರು ಈಗ ಧಾರವಾಡ ಕ್ಷೇತ್ರದಿಂದ ಆಯ್ಕೆಯಾಗಿ ಸಚಿವರಾಗಿ ಮತ್ತು ಭಾಳಷ್ಟು ಬಡವರ ಕೆಲಸ ಮಾಡಿ ಅಲ್ಲಿನೂ ಜನರ ಪ್ರೀತಿ ಗಳಿಸಿದ್ದಾರೆ, ಇಲ್ಲಿನೂ ಭಾಳಷ್ಟು ಜನರ ಪ್ರೀತಿ ಗಳಿಸಿದ್ದಾರೆ. ನೀವು ನೋಡ್ಬೋದು, ಭಾಳಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾದ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ, ಎಲ್ಲ ಅವರ ಪ್ರೀತಿ ತೋರಿಸ್ತಾ ಇದ್ದಾರೆ ಸಾವಿರ. ಲೋಕಸಭೆ ಚುನಾವಣೆಗೆ ಬಂದೆ, ಹೇಗಿದೆ ಸರ್ ನಿಮ್ಮ ಧಾರವಾಡ ಕ್ಷೇತ್ರದ ಲೋಕಸಭೆ ಚುನಾವಣೆ ಅಂತ ಹೇಳಿದ್ರೆ? ಲಾಡ್ ಸಾಹೇಬ್ರದ್ದು ಆ ಹವಾ ಮತ್ತು ಅವ್ರದ ಒಂದು ಹೆಸರು ಭಾಳ ಚೆನ್ನಾಗಿದೆ ಹುಬ್ಳಿ ಧಾರವಾಡದಲ್ಲಿ. ಸಾಹೇಬ್ರು ಯಾರಿಗೆ ಮಾಡ್ತಾರೆ ಭವಿಷ್ಯ, ಅವ್ರದ್ದು ಸಪೋರ್ಟ್ ಯಾರ ಮೇಲೆ ಇರ್ತೈತೆ, ಅವರು ಭವಿಷ್ಯ ಗೆಲ್ಲಕ್ಕೆ ಭಾಳ ಚಾನ್ಸಸ್ ಇದೆ. ಯಾರ ಮೇಲೆ ಇರುತ್ತೆ ಅವ್ರು ಗೆಲ್ಲೋ ಚಾನ್ಸಸ್? ಭಾಳ ಖಂಡಿತ, ಸಾಹೇಬ್ರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅವ್ರು ಗೆಲ್ಲದ್ ಖಂಡಿತ ಅಂತೇಳಿ. ಎಲ್ಲರಿಗೂ ಒಬ್ಬ ರಾಜಕೀಯ ವ್ಯಕ್ತಿ ನೋಡಿದ್ರೆ ಅವರ ಕಾರ್ಯವೈಖರಿ ನೋಡಿದ್ರೆ ಪ್ರೋತ್ಸಾಹದಾಯಕವಾಗಿ ತಗೊಂಡು ಮಾರ್ಗದರ್ಶಕವಾಗಿ ಕಂಡಂತ ಆ ವಿಚಾರಗಳು. ಹೀಸ್ ಆನ್ ಇನ್ಸ್ಪಿರೇಷನ್ ಪರ್ಸನಾಲಿಟಿ. ಅವರು ಬಡರ ಬಗ್ಗೆ ಬಹಳಷ್ಟು ಕಾಳಜಿ ಇಟ್ಕೊಂಡು ಕೆಲಸ ಮಾಡುವಂತ ವ್ಯಕ್ತಿ. ಅವರು ಬಡವ್ರ ಜೊತೆ ಕುಂತ್ಕೊಂಡು ಅವರ ಕಷ್ಟ ಮತ್ತು ಸುಖ ಬಗ್ಗೆ ಆಲೋಚನೆ ಮಾಡಿ ಅವ್ರದ್ದು ಒಳ್ಳೆಯದ್ರಲ್ಲಿ ಮತ್ತು ಕೆಟ್ಟರ ಟೈಮ್ದಲ್ಲಿ ಅವರಿಗೆ ಭಾಳಷ್ಟು ಹೆಲ್ಪ್ ಮಾಡ್ತಾರೆ. ಸೊ ಇಂಥ ವ್ಯಕ್ತಿ ಸಿಗೋದು ಭಾಳ ಕಡಿಮೆ. ಇಂಥ ಪೊಲಿಟೀಷಿಯನ್ನು ನಮ್ಮ ಕರ್ನಾಟಕ ಕ್ಷೇತ್ರದಲ್ಲಿ, ನಮ್ಮ ಹುಬ್ಳಿ ಧಾರವಾಡ ಮತ್ತು ಬಳ್ಳಾರಿ ಕ್ಷೇತ್ರದಲ್ಲಿ ನಮ್ಗೆಲ್ಲರಿಗೆ ಸಿಕ್ಕಿರೋದು ನಮ್ಗೆಲ್ಲ ಪುಣ್ಯ ಅಂತೇಳಿ ನಾನು ತಿಳ್ಕೊತೇನೆ. ಸರ್, ಕೆಲವು ಯುವಕರನ್ನ ಮಾತಾಡಿಸ್ತಾ ಇದ್ದಾಗ ಮಾತಾಡಿದ್ರು, ಯಾ ಹೀ ಈಸ್ ಫ್ಯೂಚರ್ CM ಬಿಕಾಸ್ ಹಿ ಹ್ಯಾಸ್ ಆಲ್ ದ ಕ್ವಾಲಿಟೀಸ್ ವಾಟ್ CM ಹ್ಯಾಸ್ ಟು ಹ್ಯಾವ್ ಇನ್ ಈಸ್ ಪರ್ಸನಾಲಿಟಿ. ಸೊ ಹೀ ಈಸ್ ವೆರಿ ಬಿಗ್ ರೋಲ್ ಮಾಡೆಲ್. ಅವರು ಒಂದು CM ಭವಿಷ್ಯ ಫ್ಯೂಚರ್ದಲ್ಲಿ 100% ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಹಿ ಶುಡ್ ಬಿ ಅವರ್ ಫ್ಯೂಚರ್ CM ಅಂತೇಳಿ ಕಾಣಿಸ್ಕೊಂತೀವಿ ನಾವೆಲ್ಲರೂ. ನಿಮ್ಮದೇ ಮಾತಲ್ಲಿ ಮಾತಾಡಿದ್ರೆ
ರೋಲ್ ಮಾಡಲ್ ಅಂತ ನಿಮ್ಮದೇ ಮಾತಿನಲ್ಲಿ ಒಂದು ಮಾತು ಹೇಳಿದ್ರು. ನಿಜ ಅದು ಡಿ ಕೆ ಶಿವಕುಮಾರ್ ಆದ್ಮೇಲೆ, ಅದಾದಂತ ಸಿದ್ದರಾಮಯ್ಯ ಅವರು ಆದ್ಮೇಲೆ ಹೆಚ್ಚು ಸಂತೋಷ್ ಲಾಡ್ ಅವರ ಹೆಸರೇ ಕೇಳ ಬರ್ತಾ ಇದೆ ಎಲ್ಲಾ ವಿಚಾರಗಳನ್ನು. ಹೌದು ಹೌದು, ಮಾನ್ಯ ನಮ್ಮ ಮುಖ್ಯಮಂತ್ರಿ ಆದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರದ್ದು ಭಾಳಷ್ಟು ಗುಣಗಳು ನೀವು ನಮ್ಮ ಸಂತೋಷ್ ಲಾಡ್ ಸಾಹೇಬರಲ್ಲಿ ಕಾಣ್ಬೋದು. ಅವರು ನಮ್ಮ ಸಂತೋಷ್ ಲಾಡ್ ಸಾಹೇಬರಿಗೆ ಭಾಳಷ್ಟು ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಪ್ರೀತಿ ಪ್ರೇಮ ಮತ್ತು ಆ ಭರವಸೆ ಇದೆ. ಅವರೆಲ್ಲ ಗುಣಗಳನ್ನು ನೀವು ಸಂತೋಷ್ ಲಾಡ್ ಸಾಹೇಬರಲ್ಲಿ ಕಾಣಿಸ್ಬೋದು. ವಿ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಸರ್ ಫಾರ್ ಯುವರ್ ಫ್ಯೂಚರ್. ವಿ ವಿಶ್ ದ್ಯಾಟ್ ಯು ಗೆಟ್ ಮೋರ್ ಆ್ಯಂಡ್ ಮೋರ್ ವಿಲ್ ಪವರ್. ಗಾಡ್ ಗಿವ್ ಯು ವಿಲ್ ಪವರ್, ಹೆಲ್ತ್, ವೆಲ್ತ್ ಆ್ಯಂಡ್ ಪೊಲಿಟಿಕಲಿ ಯು ಬಿ ಸ್ಟ್ರಾಂಗ್ ಸರ್. ಆಲ್ ದ ವೆರಿ ಬೆಸ್ಟ್ ಸರ್, ವಿ ಆರ್ ವಿತ್ ಯು ಸರ್.